ಹಲೋ ನಮಸ್ಕಾರ. ಮಲಯಾಳಂ ಸಿನಿಮಾದಲ್ಲಿ ಕಾಣಿಸಿಕೊಳ್ತಿದ್ದಾರೆ ರಶ್ಮಿಕಾ ಮಂದಣ್ಣ, ಹಾಗೆ ಜೂನಿಯರ್ NTR ಅವರ 30ನೇ ಸಿನಿಮಾದ ಟೈಟಲ್ ಇದೀಗ ಫಿಕ್ಸ್ ಆಗಿದೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಇಂದಿನ ವಿಡಿಯೋವನ್ನು. ತಮಿಳುನಟ ಹಿಪ್ ಹಾಪ್ ತಮಿಷ್ ಆದಿ ಅವರದ್ದಾಗಿ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ಸೂಪರ್ ಹೀರೋ ಚಿತ್ರವಾಗಿದೆ ವೀರಂ ಎಂಬ ಸಿನಿಮಾ. ತಮಿಳು ಭಾಷೆಯಲ್ಲಿ ಮಾತ್ರವೇ ಈ ಸಿನಿಮಾವು ತಯಾರಾಗಿದ್ದು ಈ ಬರುವ June 2ಕ್ಕೆ ಈ ಚಿತ್ರವು ಥಿಯೇಟರ್ಗೂ ಕೂಡ ರಿಲೀಸ್ ಆಗುತ್ತಿದೆ. ಚಿತ್ರದ ಹಾಡುಗಳು ಯೂಟ್ಯೂಬ್ನಲ್ಲಿ ದೊಡ್ಡ ಮಟ್ಟಿನ ಸಕ್ಸಸ್ ಕಂಡಿತ್ತು. ಇದೀಗ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಈ ಬರುವ May 20ಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ. ವಿಷ್ಣು ವಿಶಾಲ್ ಅವರದ್ದಾಗಿ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ತಮಿಳು ಚಿತ್ರವಾಗಿದೆ ಮೋಹನ್ ದಾಸ್ ಎಂಬ ಸಿನಿಮಾ. ಚಿತ್ರದ ಶೂಟಿಂಗ್ಗಳು ಇದೀಗ ಮುಕ್ತಾಯಗೊಂಡಿದ್ದು ಚಿತ್ರವು ಇದೀಗ ರಿಲೀಸ್ ಆಗಲು ಸಜ್ಜುಗೊಂಡಿದೆ. ಚಿತ್ರವು ಥಿಯೇಟರ್ಗೆ ಡೈರೆಕ್ಟ್ ಆಗಿ ರಿಲೀಸ್ ಆಗುವ ಬದಲು ಇದೀಗ ಡೈರೆಕ್ಟ್ ಆಗಿ OTT ರಿಲೀಸ್ ನಡೆಸಲಿದೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ನಿರೀಕ್ಷೆಯ ಸಿನಿಮಾವಾಗಿದೆ ಕಾಟೆರಾ ಎಂಬ ಸಿನಿಮಾ. ರಾಕ್ಲೈನ್ ವೆಂಕಟೇಶ್ ನಿರ್ಮಾಣದ ಈ ಸಿನಿಮಾವನ್ನು ಸುಧೀರ್ ರಾಬರ್ಟ್ ಸಿನಿಮಾದ ಬಳಿಕ ನಿರ್ದೇಶನ ಮಾಡುತ್ತಿದ್ದಾರೆ. ಒಳ್ಳೆ ನಿರೀಕ್ಷೆ ಈ ಸಿನಿಮಾಕ್ಕೆ ಇದ್ದು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲೇ ಈ ಚಿತ್ರವು ಕೂಡ ಸಜ್ಜುಗೊಂಡಿದೆ. ಇದೀಗ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕುಮಾರ್ ಗೋವಿಂದ್ ಅವರ ಹೊಸದೊಂದು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಇಂದು ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ. ಶೀಘ್ರದಲ್ಲೇ ಚಿತ್ರದ ಕುರಿತಾದ ಹೆಚ್ಚಿನ ಅಪ್ಡೇಟ್ಸ್ಗಳು ಚಿತ್ರತಂಡದಿಂದ ಬರುವ ಸಾಧ್ಯತೆ ಇದೆ. ವಿಕ್ರಮ್ ರವಿಚಂದ್ರನ್ ಹಾಗೆ ಆದಿತ್ಯ ಪ್ರಭುದೇವ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಕನ್ನಡದ ಹೊಸದೊಂದು ಸೀರೀಸ್ ಆಗಿದೆ ಲವ್ ಯು ಅಭಿ ಎಂಬ ವೆಬ್ ಸೀರೀಸ್. ಇದೀಗ ಈ ಬರುವ May 19ಕ್ಕೆ ಈ ಸೀರೀಸ್ ಜಿಯೋ ಸಿನಿಮಾ ಎಂಬ OTT ಪ್ಲಾಟ್ಫಾರ್ಮ್ನಲ್ಲಿ ಉಚಿತವಾಗಿಯೇ ರಿಲೀಸ್ ಆಗಲಿದೆ. ಸ್ಯಾಂಡಲ್ವುಡ್ನಿಂದ ಈ ಬರುವ May 19ಕ್ಕೆ ರಿಲೀಸ್ ಆಗುತ್ತಿರುವ ಒಂದು ನಿರೀಕ್ಷೆಯ ಚಿತ್ರವಾಗಿದೆ ಡೇರ್ ಡೆವಿಲ್ ಮುಸ್ತಫಾ ಎಂಬ ಸಿನಿಮಾ. KP ಪೂರ್ಣಚಂದ್ರ ತೇಜಸ್ವಿ ಅವರ ಜನಪ್ರಿಯ ಕಥೆಯನ್ನು ಆಧರಿಸಿ ಈ ಸಿನಿಮಾವನ್ನು ತಯಾರು ಮಾಡಲಾಗಿದೆ. ಚಿತ್ರದ ಪ್ರೀಮಿಯರ್ ಶೋ ನಾಳೆ ನಡೆಯುತ್ತಿದ್ದು ಇದೀಗ ಚಿತ್ರದ ಅಡ್ವಾನ್ಸ್ ಬುಕಿಂಗ್ ಕೂಡ ಓಪನ್ ಆಗಿದೆ. ವಸಿಷ್ಠ ಸಿಂಹ, ದಿಗಂತ್ ಹಾಗೆ ಹರಿಪ್ರಿಯಾ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಹೊಸದಾದ ಚಿತ್ರವಾಗಿದೆ ಯದಾ ಯದಾ ಹಿ ಎಂಬ ಸಿನಿಮಾ. ಬರುವ June ತಿಂಗಳಲ್ಲಿ ಥಿಯೇಟರ್ಗೆ ಈ ಸಿನಿಮಾ ರಿಲೀಸ್ ಆಗಲಿದೆ. June 2ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುತ್ತಿದ್ದು ಚಿತ್ರ ಟೈಟಲ್ ಟ್ರ್ಯಾಕ್ ನಾಳೆ ರಿಲೀಸ್ ಆಗುತ್ತಿದೆ. ಪವನ್ ಕಲ್ಯಾಣ್ ಹಾಗೆ ಸಾಯಿ ಧರ್ಮ ತೇಜ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಹೊಸದಾದ ಸಿನಿಮಾದ ಫಸ್ಟ್ ಲುಕ್ ಹಾಗೆ ಟೈಟಲ್ ಅನ್ನು ಈ ಬರುವ May 18ಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. ಅಂದರೆ ಚಿತ್ರದ ಟೈಟಲ್ ಹಾಗೆ ಫಸ್ಟ್ ಲುಕ್ ನಾಳೆ ಬರಲಿದೆ. ತಮಿಳು ಸಿನಿಮಾ ರಂಗದಿಂದ ಇನ್ನು ರಿಲೀಸ್ ಆಗಲಿರುವ ಒಂದು ನಿರೀಕ್ಷೆಯ ಚಿತ್ರವಾಗಿದೆ ಮಾಮನ್ನನ್ ಎಂಬ ಸಿನಿಮಾ. June 29ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುತ್ತಿದ್ದು ಇದೀಗ ಈ ಸಿನಿಮಾದ ಮೊದಲ ಹಾಡನ್ನು ಈ ಬರುವ May 19ಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. AR ರಹಮಾನ್ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಮಲಯಾಳಂನಿಂದ ಥಿಯೇಟರ್ಗೆ ರಿಲೀಸ್ ಆಗಿ ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನೇ ಕಾಣುತ್ತಿರುವ ಚಿತ್ರವಾಗಿದೆ 2018 ಎಂಬ ಸಿನಿಮಾ. ಜೂರ್ ಆಂಟನಿ ಜೋಸೆಫ್ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಇದೀಗ ಈ ಸಿನಿಮಾವು ಥಿಯೇಟರ್ಗಳಲ್ಲಿ 107 ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಿದ್ದು 100 ಕೋಟಿಯ ಕ್ಲಬ್ ಅನ್ನು ದಾಟುತ್ತಿರುವ ಮಲಯಾಳಂನ 3ನೇ ಚಿತ್ರವಾಗಿದೆ 2018 ಎಂಬ ಸಿನಿಮಾ. ಇದೀಗ 2018 ಎಂಬ ಸಿನಿಮಾವು ಈ ಬರುವ May 26ರಿಂದ ಕನ್ನಡ ಸೇರಿದಂತೆ ಉಳಿದ 4 ಭಾಷೆಗಳಲ್ಲಿ ಡಬ್ ಆಗಿ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಇದೀಗ ಈ ಸಿನಿಮಾದ ಕನ್ನಡದ ಒಫಿಷಿಯಲ್ ಟ್ರೈಲರ್ ಈ ಬರುವ May 18ಕ್ಕೆ ಬರಲಿದೆ. ಕನ್ನಡದಲ್ಲೂ ಕೂಡ ಈ ಸಿನಿಮಾವು ಅಷ್ಟು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಕಾಣುತ್ತಾ ಎನ್ನುವುದು ಕಾದು ನೋಡಬೇಕಾಗಿದೆ. ನಿಮ್ಮ ಅನಿಸಿಕೆ ಪ್ರಕಾರ ಈ ಸಿನಿಮಾವು ಕನ್ನಡದಲ್ಲೂ ಕೂಡ ಸಕ್ಸಸ್ ಅನ್ನು ಕಾಣುತ್ತಾ ಎನ್ನುವ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಸಿನಿಮಾದ ಬಳಿಕ ಜೂರ್ ಆಂಟನಿ ಜೋಸೆಫ್ ನಿರ್ದೇಶನ ಮಾಡಲಿರುವ ಚಿತ್ರದಲ್ಲಿ ನಾಯಕರನ್ನಾಗಿ ನಿವಿನ್ ಪೌಳಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದನ್ನು ಈ ಹಿಂದೆ ತಿಳಿಸಿದ್ದೆ. ಇದೀಗ ಈ ಸಿನಿಮಾವು ಬಹುತೇಕ ಸೆಟ್ ಆಗಿರುವುದು ಕನ್ಫರ್ಮ್ ಆಗಿದ್ದು ಇದೀಗ ಚಿತ್ರದಲ್ಲಿ ನಿವಿನ್ ಪೌಳಿ ಅವರೊಂದಿಗೆ ಪ್ರಧಾನ ಪಾತ್ರದಲ್ಲಿ ತಮಿಳುನಟ ವಿಜಯ್ ಸೇತುಪತಿ ಕೂಡ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯಗೊಂಡಿದೆ. ಅದು ಅಲ್ಲದೆ ಈ ಚಿತ್ರದಲ್ಲಿ ನಾಯಕ ನಟಿಯಾಗಿ ರಶ್ಮಿಕಾ ಮಂದಣ್ಣ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಲಭ್ಯಗೊಂಡಿದೆ. ಶೀಘ್ರದಲ್ಲೇ ಈ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಚಿತ್ರತಂಡದಿಂದ ಬರುವ ಸಾಧ್ಯತೆ ಇದೆ. ಶಿವರಾಜ್ಕುಮಾರ್ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಒಂದು ತಮಿಳಿನ ಚಿತ್ರವಾಗಿದೆ ಜೈಲರ್ ಎಂಬ ಸಿನಿಮಾ. ಇತ್ತೀಚೆಗೆ ಚಿತ್ರದ ಗ್ಲಿಮ್ಸ್ ವಿಡಿಯೋವನ್ನು ರಿಲೀಸ್ ಮಾಡಿ ಚಿತ್ರತಂಡವು ಒಳ್ಳೆ ನಿರೀಕ್ಷೆಯನ್ನೇ ಮಾಡಿತ್ತು. ಬೀಸ್ಟ್ ಎಂಬ ಸಿನಿಮಾದ ಬಳಿಕ ನೆಲ್ಸನ್ ನಿರ್ದೇಶನ ಮಾಡುತ್ತಿರುವ ಸಿನಿಮಾ ಕೂಡ ಇದಾಗಿದೆ. ಒಂದಾದರೆ ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದ್ದು ಆಗಸ್ಟ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಇದೀಗ ಸಿನಿಮಾದ ಮೊದಲ ಹಾಡು ಈ ಬರುವ June 2ನೇ ವಾರದಲ್ಲಿ ಬರಲಿದೆ ಎನ್ನುವುದು ಕನ್ಫರ್ಮ್ ಆಗಿದೆ. ಅದು ಅಲ್ಲದೆ ಚಿತ್ರದ ಒಫಿಷಿಯಲ್ ಟ್ರೈಲರ್ July ಕೊನೆಯ ವಾರದಲ್ಲಿ ಬರಲಿದೆ. ಈ ಬರುವ May 19ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ತಮಿಳಿನ ನಿರೀಕ್ಷೆಯ ಚಿತ್ರವಾಗಿದೆ ಪಿಚ್ಚೇಕಾರನ್ ಸಿನಿಮಾದ 2ನೇ ಭಾಗ.
ವಿಜಯ್ ಆಂಟನಿ ಅವರ ಪಿಚ್ಚೆಗಾರನ ಸಿನಿಮಾವು ದೊಡ್ಡ ಮಟ್ಟಿನ ಸಕ್ಸಸ್ ಅನ್ನು ಥಿಯೇಟರ್ಗಳಲ್ಲಿ ಕಂಡಿತ್ತು. ಆ ಬಳಿಕ ಬರುತ್ತಿರುವ ಸೀಕಲ್ ಅದಾಗಿದ್ದರಿಂದ ಒಳ್ಳೆ ನಿರೀಕ್ಷೆ ಈ ಸಿನಿಮಾಕ್ಕೆ ಇದ್ದು, ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಅಂದರೆ ಕನ್ನಡದಲ್ಲೂ ಕೂಡ ಚಿತ್ರ ವಾಂದೇವಿ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇತ್ತೀಚೆಗೆ ಚಿತ್ರದ ಟ್ರೈಲರ್ ಒಳ್ಳೆ ನಿರೀಕ್ಷೆಯನ್ನೇ ಚಿತ್ರದ ಮೇಲೆ ನೀಡಿತ್ತು. ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಗೆಲ್ಲುತ್ತಾ ಸೋಲುತ್ತಾ ಎನ್ನುವ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ತೆಲುಗಿನಿಂದ ಇನ್ನು ಥಿಯೇಟರ್ಗೆ ರಿಲೀಸ್ ಆಗಲಿರುವ ಒಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದೆ ಟೈಗರ್ ನಾಗೇಶ್ವರ ರಾವ್ ಎಂಬ ಸಿನಿಮಾ. ಈ ಚಿತ್ರದಲ್ಲಿ ಪ್ರಧಾನ ಪಾತ್ರದಲ್ಲಿ ರವಿತೇಜ ಕಾಣಿಸಿಕೊಳ್ಳುತ್ತಿದ್ದು, ದೊಡ್ಡ ಮಟ್ಟಿನಲ್ಲಿ ಈ ಸಿನಿಮಾವನ್ನು ತಯಾರು ಮಾಡಲಾಗಿದೆ. ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರಿಲೀಸ್ ಆದುದರಿಂದ ಕನ್ನಡದಲ್ಲೂ ಕೂಡ ಈ ಚಿತ್ರವು ಬರುತ್ತಿದೆ. ಈ ವರ್ಷವೇ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ ಇದೆ. ಇದೀಗ ಈ ಸಿನಿಮಾದ ಫಸ್ಟ್ ಲುಕ್ ಈ ಬರುವ ಮೇ 24ಕ್ಕೆ ಬರಲಿದ್ದು, ಈ ಚಿತ್ರದ ಫಸ್ಟ್ ಲುಕ್ನೊಂದಿಗೆ ಗ್ಲಿಮ್ಸ್ ಬರುವಾಗ ಈ ಚಿತ್ರದ ಗ್ಲಿಮ್ಸ್ಗಾಗಿ ಶಿವಣ್ಣ ಅವರು ಧ್ವನಿಯನ್ನು ಕೂಡ ನೀಡಿದ್ದಾರೆ. RRR ಸಿನಿಮಾದ ಬಳಿಕ ಜೂನಿಯರ್ NTR ಶೂಟಿಂಗ್ ಆರ್ ನಡೆಯುತ್ತಿರುವ ಚಿತ್ರವಾಗಿದೆ NTR 13 ಎಂಬ ಸಿನಿಮಾ. ಕೊಟ್ಟಲ ಶಿವ ಈ ಸಿನಿಮಾವನ್ನು ನಿರ್ದೇಶನ ಮಾಡುತ್ತಿದ್ದು, ಹಾರ್ಬರ್ ಬೇಸ್ಡ್ ಆಗಿ ಈ ಸಿನಿಮಾವನ್ನು ಕೂಡ ತಯಾರು ಮಾಡಲಾಗುತ್ತಿದೆ. ಬರುವ ವರ್ಷದ April 4ಕ್ಕೆ ಈ ಚಿತ್ರವು ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಿದೆ. ಈ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಜಾಹ್ನವಿ ಕಪೂರ್ ಕೂಡ ಕಾಣಿಸಿಕೊಂಡಿದ್ದಾರೆ. ಒಂದಾದರೆ ಈ ಸಿನಿಮಾದಲ್ಲಿ ವಿಲನ್ ಪಾತ್ರಧಾರಿಯಾಗಿ ತಮಿಳು ನಟ ವಿಕ್ರಮ್ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇದೀಗ ಈ ಸಿನಿಮಾದ ಟೈಟಲ್ ಹಾಗೆ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಈ ಬರುವ May 19ಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ. ಈ ಚಿತ್ರಕ್ಕೆ ದೇವರ ಎಂಬ ಟೈಟಲ್ ಅನ್ನು ನೀಡುವ ಸಾಧ್ಯತೆ ಹೆಚ್ಚಿದೆ ಎನ್ನುವ ಮಾಹಿತಿ ಕೂಡ ಇದೀಗ ಲಭ್ಯಗೊಂಡಿದೆ. ನಿಮ್ಮ ಅನಿಸಿಕೆ ಪ್ರಕಾರ ಈ ಚಿತ್ರಕ್ಕೆ ಯಾವ ಟೈಟಲ್ ಅನ್ನು ನೀಡುತ್ತಾರೆ ಎನ್ನುವ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ಯಾಂಡಲ್ವುಡ್ ನಿಂದ ಇನ್ನು ಬರಲಿರುವ ಹೊಸದಾದ ಚಿತ್ರವಾಗಿದೆ ಬೆಂಗಳೂರು ಬಾಯ್ಸ್ ಎಂಬ ಸಿನಿಮಾ. ಚಿತ್ರವನ್ನು ಶೀಘ್ರದಲ್ಲೇ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಚಿತ್ರತಂಡವು ತಿಳಿಸಿದ್ದು, ಚಿತ್ರದ ಪೋಸ್ಟರ್ ಟೀಸರ್ ನಾಳೆ ಬರಲಿದೆ. ಒಳ್ಳೆ ನಿರೀಕ್ಷೆ ಈ ಸಿನಿಮಾಕ್ಕೆ ಇದೆ. ಪೊನ್ನಿನ್ ಸೆಲ್ವಂ ಸಿನಿಮಾದ 2ನೇ ಭಾಗ ಥಿಯೇಟರ್ಗೆ ರಿಲೀಸ್ ಆಗಿ ಇಂದು 17 ದಿನಗಳು ಕಳೆದಿದೆ. 17 ದಿನಗಳಲ್ಲಿ ಈ ಸಿನಿಮಾವು ಗ್ಲೋಬಲ್ ಬಾಕ್ಸ್ ಆಫೀಸಿನಿಂದ 322.15 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾವು ತಮಿಳುನಾಡಿನ ಬಾಕ್ಸ್ ಆಫೀಸಿನಿಂದ ಇದುವರೆಗೂ 126.30 ಕೋಟಿ ಕಲೆಕ್ಷನ್, ಹಾಗೆ ಕೇರಳದಿಂದ 17.25 ಕೋಟಿ ಕಲೆಕ್ಷನ್ ಮಾಡಿದೆ. ಹಾಗೆ ಕರ್ನಾಟಕ ಬಾಕ್ಸ್ ಆಫೀಸಿನಿಂದ 18.60 ಕೋಟಿ ಕಲೆಕ್ಷನ್ ಮಾಡಿದ್ದು, ರೆಸ್ಟ್ ಆಫ್ ಇಂಡಿಯಾದಿಂದ 21.10 ಕೋಟಿ ಕಲೆಕ್ಷನ್ ಮಾಡಿದೆ. ಅದು ಅಲ್ಲದೆ ದೊಡ್ಡ ಥಿಯೇಟರ್ ಅನ್ನೇ ಹೊಂದಿರುವ ಆಂಧ್ರ ನಿಜಾಂ ಪ್ರದೇಶಗಳಿಂದ ಈ ಸಿನಿಮಾವು ಬರೀ 14.65 ಕೋಟಿ ಕಲೆಕ್ಷನ್ ಮಾಡುವಲ್ಲಿ ಸಫಲವಾಗಿದೆ. ಈ ಮೂಲಕ ಇದೀಗ ಈ ಸಿನಿಮಾವು ದೊಡ್ಡ ನಷ್ಟದತ್ತ ಸಾಗುತ್ತಿದ್ದು, ಶೀಘ್ರದಲ್ಲೇ ಈ ಚಿತ್ರ OTT ರಿಲೀಸ್ ನಡೆಸುವ ಸಾಧ್ಯತೆ ಇದೆ. ಒಂದಾದರೆ ಈ ಸಿನಿಮಾದ OTT ರಿಲೀಸ್ ಜೂನ್ ತಿಂಗಳಿನಲ್ಲೇ ಬರುವ ಸಾಧ್ಯತೆ ಇದ್ದು, ಇದೀಗ ಈ ಚಿತ್ರವು ಥಿಯೇಟರ್ಗಳಿಂದ 400 ಕೋಟಿ ಬಹಳ ಪ್ರಯಾಸದಿಂದ ದಾಟುವ ಸಾಧ್ಯತೆ ಇದೆ. ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಇದೀಗ ಸಿನಿಮಾವು ದೊಡ್ಡ ಮಟ್ಟಿನ ಸೋಲಿನತ್ತವೇ ಸಾಗುತ್ತಿದೆ. ತಮಿಳು ನಟ ದಳಪತಿ ವಿಜಯ್ ಅವರ 68ನೇ ಸಿನಿಮಾದ ಬಗ್ಗೆ ಇದೀಗ ಮಾಹಿತಿ ದೊರಕಿದೆ. ಈ ಸಿನಿಮಾವನ್ನು ವೆಂಕಟ್ ಪ್ರಭು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿತ್ತು. ಇದೀಗ ಈ ಸಿನಿಮಾದ ವೆಂಕಟ್ ಪ್ರಭು ಅವರ ಸ್ಕ್ರಿಪ್ಟ್ ವರ್ಕ್ ಅನ್ನು ಕೇಳಲು ಇದೀಗ ದಳಪತಿ ವಿಜಯ್ ಅವರು ಮುಂದಾಗಿದ್ದಾರೆ. ಈ ಸ್ಕ್ರಿಪ್ಟ್ ವರ್ಕ್ ಅವರಿಗೆ ಹಿಡಿಸಿದರೆ ಅವರು ಖಂಡಿತವಾಗಿಯೂ ಅವರೊಂದಿಗೆ ಸಿನಿಮಾ ಮಾಡುತ್ತಿದ್ದಾರೆ. ಒಂದಾದರೆ ಈ ಸಿನಿಮಾ ಅವರಿಗೆ ಹಿಡಿಸಲಿಲ್ಲವಾದರೆ ಅವರ ಮುಂದಿನ ಸಿನಿಮಾವನ್ನು ಹೊಸದೊಂದು ಡೈರೆಕ್ಟರ್ ಅವರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೂಡ ಇದೀಗ ಲಭ್ಯಗೊಂಡಿದೆ. ಏನೇ ಆಗಲಿ, ದಳಪತಿ ವಿಜಯ್ ಅವರ 68ನೇ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಈ ಬರುವ ಜೂನ್ ತಿಂಗಳಿನಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರುವುದು ಕನ್ಫರ್ಮ್ ಆಗಿದೆ. ಅಂದೇ ಚಿತ್ರವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಗೊಂದಲಕ್ಕೆ ಫುಲ್ ಸ್ಟಾಪ್ ಬೀಳಲಿದೆ.